ಕಿರುತೆರೆಯ ಕಲಾವಿದರ ಸಾಲು ಸಾಲು ಕಲ್ಯಾಣಕ್ಕೆ ಇದೀಗ ಮತ್ತೊಂದು ಮದುವೆ ಸೇರ್ಪಡೆಗೊಳ್ಳಲಿದೆ ಹೌದು ಜೊತೆ ಜೊತೆಯಲ್ಲಿ ಧಾರಾವಾಹಿ ನಟಿ ಮೈಸೂರು ಮೂಲದ ರಿಚು ಎಂಬ ಹುಡುಗನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದು ನವೆಂಬರ್ ಇಪ್ಪತ್ತೇಳರಂದು ಮೈಸೂರಿನಲ್ಲಿ ಅದ್ದೂರಿಯಾಗಿ ನಿಶ್ಚಿತಾರ್ಥ ಸಮಾರಂಭ ನೆರವೇರಿದೆ ಹೌದು ಈ ವರ್ಷ ಶುರುವಿನಿಂದಲೂ ಬಹಳಷ್ಟು ಮದುವೆ ಸಮಾರಂಭಗಳು ನೆರವೇರಲಿದ್ದವು ಆದರೆ ಕೊರೋನಾ ಕಾರಣದಿಂದಾಗಿ ಆದ ಲಾಕ್ಡೌನ್ನಿಂದ ಕೆಲ ಮದುವೆಗಳು ಮುಂದೂಡಲ್ಪಟ್ಟವು ಇನ್ನು ಇದೀಗ ಈ ಸಾಲಿಗೆ ಜೊತೆ ಜೊತೆಯಲ್ಲಿ ನಟಿ ಸೇರ್ಪಡೆಗೊಳ್ಳಲಿದ್ದಾರೆ ಇನ್ನು ಈ ನಟಿ ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸುತ್ತೇವೆ ಅದಕ್ಕೂ ಮುನ್ನ ನಿಮಗೂ ಕೂಡ ಜೊತೆ ಜೊತೆಯಲ್ಲಿ ಧಾರಾವಾಹಿ ಇಷ್ಟ ಎನ್ನುವುದಾದರೆ ಈ ವಿಡಿಯೋಕ್ಕೊಂದು ತಪ್ಪದೇ ಲೈಕ್ ಕೊಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಜೊತೆ ಜೊತೆಯಲ್ಲಿ ಧಾರಾವಾಹಿ ನಟಿ ರಶ್ಮಿ ಜಯರಾಜ್ ಅವರು ಮೈಸೂರು ಮೂಲದ ರಿಚು ಎಂಬವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದು ಸದ್ಯ ನಿಶ್ಚಿತಾರ್ಥ ಸಮಾರಂಭ ಮೈಸೂರಿನಲ್ಲಿ ನೆರವೇರಿದೆ ಕಳೆದ ಏಳು ವರ್ಷಗಳಿಂದ ಕಿರುತೆರೆಯಲ್ಲಿ ಬಣ್ಣ ಹಚ್ಚಿಕೊಳ್ಳುತ್ತಿರುವ ರಶ್ಮಿ ಜಯರಾಜ್ ಝೀ ವಾಹಿನಿಯಲ್ಲಿ ಕೆಲ ವರ್ಷಗಳ ಹಿಂದೆ ಪ್ರಸಾರವಾಗುತ್ತಿದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನಾಯಕಿ ಅವರ ತಂಗಿಯ ಪಾತ್ರದಲ್ಲಿ ಅಭಿನಯಿಸಿದ್ದರು ನಂತರ ಮಧುಮಗಳು ಜಸ್ಟ್ ಮಾತ್ ಮಾತಲ್ಲಿ ನೀ ಹಚ್ಚಿದ ಕುಂಕುಮ ವಿಧಿ ಇನ್ನು ಅನೇಕ ಧಾರಾವಾಹಿಯಲ್ಲಿ ರಶ್ಮಿಯವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ಇದೀಗ ಮದುವೆಯಾಗುವ ಹುಡುಗನ ಬಗ್ಗೆ ಮಾತನಾಡಿದ್ದು ಇನ್ನು ಹುಡುಗನ ಬಗ್ಗೆ ಮಾತನಾಡಿರುವ ರಶ್ಮಿ ಜಯರಾಜ್ ಅವರು ಕುಟುಂಬಸ್ಥರು ಹಾಗೂ ಆತ್ಮೀಯರ ನಡುವೆ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆದಿದೆ ರಿಚು ಅವರು ತುಂಬ ಕಾಳಜಿ ಮಾಡುತ್ತಾರೆ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನಮ್ಮದು ಸಂಪೂರ್ಣ ಅರೇಂಜ್ ಮ್ಯಾರೇಜ್ ಅರ್ಥ ಮಾಡಿಕೊಳ್ಳುವುದು ತುಂಬ ಇರುತ್ತದೆ ಮದುವೆ ಕಾರ್ಯಕ್ರಮ ಫೆಬ್ರವರಿಯಲ್ಲಿ ನಡೆಯಲಿದೆ ಚೆನ್ನೈನಲ್ಲಿ ಮದುವೆ ನಡೆಯಲಿದೆ ರಿಚು ಅವರು ಅಮೆರಿಕದ ಫ್ಲೋರಿಡಾದಲ್ಲಿ ಪೈಲಟ್ ಆಗಿದ್ದಾರೆ ಅಮ್ಮ ಹುಡುಕಿ ನಿಶ್ಚಯಿಸಿರುವ ಮದುವೆ ಇದಾಗಿದೆ ಕೊರೋನಾ ಕಾರಣದಿಂದ ಮದುವೆಗೆ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಎಲ್ಲರಿಗೂ ಹೇಳಲು ಆಗುತ್ತಿಲ್ಲ ಎನ್ನುವ ಬೇಸರ ಕೂಡ ಇದೆ ಸ್ನೇಹಿತರು ಆಪ್ತರು ಹಾಗೂ ಕುಟುಂಬದವರ ನಡುವೆ ಮದುವೆ ನಡೆಯಲಿದೆ ಎಂದಿದ್ದಾರೆ